ಅವರ ವಾದ ಏನಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮಗೆ ಕಾಲೇಜಿಗೆ ಪ್ರವೇಶವನ್ನು ನಿರಾಕರಿಸಲಾಯಿತು ನಾವು ಹಿಜಬ್ ಧರಿಸುತ್ತಿದ್ದೇವೆ ಎಂಬ ಕಾರಣಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಧಾರ್ಮಿಕ ಆಚರಣೆ ನಮ್ಮ ಮೂಲಭೂತ ಹಕ್ಕು ಕಾಲೇಜಿನ ನಿರ್ಧಾರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗಲಿದೆ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ಧಾರ್ಮಿಕ ಹಕ್ಕು ಕೇವಲ ನಂಬಿಕೆಗಳಿಗಷ್ಟೇ ಸೀಮಿತವಲ್ಲ ಅದು ಆಚರಣೆಗಳಿಗೂ ಸಂಬಂಧಪಟ್ಟಿದ್ದು ಹಾಗಾಗಿ ನಮ್ಮ ಕುರಾನ್ನಲ್ಲಿ ಮಹಿಳೆಯರು ಹಿಜಬ್ ಧರಿಸುವಂತೆ ಹೇಳಲಾಗಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಹಾಗಾಗಿ ಕೇವಲ ಹಿಜಬ್ ಧರಿಸಿ ಬರುತ್ತಿದ್ದೇವೆ ಎನ್ನುವ ಕಾರಣಕ್ಕೋಸ್ಕರ ಕಾಲೇಜಿನಿಂದ ನಮಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ನಾವು ಹಿಜಬ್ ಧರಿಸಿ ಕಾಲೇಜಿಗೆ ಬರೋದಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಅಂತ ಈ ಆರು ಜನ ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಅದೇ ವಿಚಾರಣೆ ಇವತ್ತು ಬರ್ತಾ ಇರೋದು ಇವರು ಮಾಡಿರ್ತಕ್ಕಂಥ ಮನವಿ ಏನಿದೆ ಈ ಮನವಿಯನ್ನು ಹೈಕೋರ್ಟ್ ಪುರಸ್ಕರಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಏನು ಹೇಳುತ್ತೆ ಅಂತಕ್ಕಂಥದ್ದು ಕಾನೂನು ಹೋರಾಟವಾಗಿ ಇದು ಮಾರ್ಪಟ್ಟಿದೆ ಸರ್ಕಾರದ ಆದೇಶ ಇದ್ದರೂ ಕೂಡ ಇನ್ನೂ ಅಲ್ಲಲ್ಲಿ 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 ಕೇಸರಿ ಶಾಲನ್ನು ಬರೋದು ಹಿಜಬ್ ಹಾಕ್ಕೊಂಡು ಬರೋದು ನಡೀತನೇ ಇದೆ ಹಾಗಾಗಿ ಕೋರ್ಟಿಂದನೇ ಶಂಕದಿಂದ ಬಿದ್ದರೆ ತೀರ್ಥ ಅನ್ನೋ ಹಾಗೆ ಕೋರ್ಟಿಂದನೇ ಆದೇಶ ಅಂತ ಬಂದುಬಿಟ್ರೆ ಅದನ್ನು ಸುಲಭವಾಗಿ ಫಾಲೋ ಮಾಡ್ಬೋದು ಅಂತಕ್ಕಂಥ ಕಾರಣಕ್ಕೋಸ್ಕರ ಕೋರ್ಟ್ ಮೊರೆ ಹೋಗಿದ್ದಾರೆ